हाय फ्रेंड्स, एल्लरिगू नमस्कार। स्वादिष्ट पाक चैनल गे निम्गेल्ल स्वागत। इवत्तु आलूगड्डे नुग्गेकाय मसालाना हेगे माडोदु अंत सिंपल आगि तोर्सिकोड्तीनि। चैनल गे होसबरागिद्रे चैनल ना सब्सक्राइब माड्कोळ्ळि। नानिल्लि 2 कप अष्टु नीरन्न बिसि माडोके इट्कोंडिद्दीनि। नीरु कुदिता इद्दागे इदक्के क्लीन आगि वाश् माड्कोंडिरो अंत नुग्गेकायन हाकोळ्तीनि। इदक्के स्वल्प अरिशिण हागे ओंद स्वल्प उप्पन्न सेर्सि ओंद 7 रिंद 8 निमिष इदन्न बेयोदक्के इट्कोळ्तीनि। ಈಗ ಒಂದು ಪ್ಯಾನಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ। ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಸಾಸಿವೆ ಚೆನ್ನಾಗಿ ಸಿಡಿಬೇಕು। ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಗೆ ಒಂದು ಚಿಟಿಕೆ ಅಷ್ಟು ಇಂಗನ್ನ ಹಾಕೊಳ್ತಾ ಇದ್ದೀನಿ। ನಾನು 2 ಈರುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೆ। ಸ್ವಲ್ಪ ದೊಡ್ಡ ಸೈಜ್ ಅಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ। ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಇದನ್ನ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತೀನಿ। ಈಗ ನೋಡಿ ಕಲರ್ ಚೇಂಜ್ ಆಗಿದೆ। ಈಗ 3 ಟೊಮೆಟೋನ ನಾನು ಇದನ್ನ ಸ್ವಲ್ಪ ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ। ಟೊಮೆಟೋ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ಅಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ। ಟೊಮೆಟೋ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ತೀನಿ। ನಿಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ಲೇವರ್ ಇಷ್ಟ ಇದ್ರೆ ನೀವು ಇಲ್ಲಿ ಸೇರಿಸ್ಕೊಳ್ಳಬಹುದು। ಇಲ್ಲಿ ನಾನು 2 ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ತರ ಕಟ್ ಮಾಡ್ಕೊಂಡಿದ್ದೀನಿ। ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು 1/2 ಕಪ್ ಅಷ್ಟು ನೀರು ಹಾಕಿ ಒಂದು 5 ರಿಂದ 6 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯೋದಕ್ಕೆ ಇಟ್ಕೊಳ್ಳಬೇಕು। ಈಗ ಇದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ 1 ಸ್ಪೂನ್ ಅಷ್ಟು ಅಚ್ಚಮೆಣಸಿನ ಪುಡಿ ಹಾಕೊಳ್ತಾ ಇದೀನಿ। ಇದು ಸ್ವಲ್ಪ ಖಾರ ಖಾರವಾಗಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ। ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ನಾನು ಇದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತೀನಿ। ನಾವು ನುಗ್ಗೆಕಾಯಿ ಬೇಯಿಸಬೇಕಿದ್ರೆ ಉಪ್ಪನ್ನ ಸೇರಿಸ್ಕೊಂಡಿರ್ತೀವಿ, ಅದಕ್ಕೆ ಸ್ವಲ್ಪ ನೋಡ್ಕೊಂಡೇ ಉಪ್ಪನ್ನ ಬಳಸಬೇಕು। ಈಗ ಮಿಕ್ಸ್ ಮಾಡಿ ಮೇಲ್ಗಡೆ ಕವರ್ ಮಾಡಿ ಒಂದು 5 ರಿಂದ 6 ನಿಮಿಷ ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ। ನೋಡಿ 5 ನಿಮಿಷದ ನಂತರ ನಾನು ಇದಕ್ಕೆ ಬೇಯಿಸ್ಕೊಂಡಿರೋ ನುಗ್ಗೆಕಾಯಿ ಹಾಗೆ ಒಂದು 1/2 ಸ್ಪೂನ್ ಅಷ್ಟು ಗರಂ ಮಸಾಲ ಸಣ್ಣಗೆ ಹೆಚ್ಚಿಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ। ಇದು ಸ್ವಲ್ಪ ಡ್ರೈ ಆಗೋವರೆಗೂ ಫ್ಲೇಮ್ನ ಹೈ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು। ಇದನ್ನ ನೀವು ರೈಸ್ ಜೊತೆ ಬೇಕಾದರೂ ಸರ್ವ್ ಮಾಡಬಹುದು ಅಥವಾ ರೊಟ್ಟಿ ಚಪಾತಿ ಜೊತೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ। ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।